हेलो फ्रेंड्स, ನಮ್ಮ ಅಡಿಗೆ ನಿಮ್ಮ ರುಚಿಗೆ ಸ್ವಾಗತ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಹಲೋ ಫ್ರೆಂಡ್ಸ್, ನಮಸ್ತೆ. ತುಂಬ ಹಣ್ಣಾಗಿರುವಂತಹ ಬಾಳೆಹಣ್ಣು ಮನೆಯಲ್ಲಿದೆಯಾ? ಹಾಗಾದರೆ ಇದರಿಂದ ರುಚಿ ರುಚಿಯಾದ ಒಂದು ಬನಾನಾ ಕೇಸರಿ ಬಾತ್ ಮಾಡ್ಬೋದು. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಚೆನ್ನಾಗಿ ಹಣ್ಣಾಗಿರುವಂತಹ ಒಂದು ಬಾಳೆಹಣ್ಣನ್ನು ತಗೊಳ್ಳಿ. ಇದರ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ಜಾಸ್ತಿ ಹಣ್ಣಾಗಿದ್ದಷ್ಟು ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ಪೂನಲ್ಲಿ ಕೂಡ ಮಾಡ್ಕೊಳ್ಬೋದು. ಜಾಸ್ತಿ ಹಣ್ಣಾಗಿದ್ದರೆ ಸ್ಪೂನಲ್ಲಿ ಕೂಡ ಚೆನ್ನಾಗಿ ಆಗುತ್ತೆ. ಮಿಕ್ಸಿಯಲ್ಲಿ ಕೂಡ ಬೇಕಾದರೆ ಹಾಕ್ಕೊಳ್ಬೋದು. ನೋಡಿ, ನಾನು ಈ ರೀತಿ ಮಾಡ್ಕೊಂಡಿಟ್ಟಿದ್ದೀನಿ. ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಇದರಲ್ಲಿ ಒಂದು ಕಪ್ನಷ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ. ರವೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ರವೆ ಫ್ರೈ ಆಗುವಾಗ ಅದರ ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಬಿಳಿ ಬಣ್ಣಕ್ಕೆ ಬರುತ್ತೆ. ಇದು ಬೇಕಾದರೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೂಡ ಹುರಿಬೋದು. ನಾನು ನೋಡಿ ಈ ರೀತಿ ಮಾಡಿಟ್ಕೊಂಡಿದ್ದೀನಿ, ಇದೀಗ ಇರಲಿ. ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ 3 ಟೇಬಲ್ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಸ್ವಲ್ಪ ಬಿಸಿಯಾದಾಗ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ. ಇದೆರಡನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ದ್ರಾಕ್ಷಿ ಗೋಡಂಬಿ ಎರಡು ಕೂಡ ಫ್ರೈ ಆಗಿದೆ. ದ್ರಾಕ್ಷಿ ನೋಡಿ ಸೈಜ್ ಎಷ್ಟು ದೊಡ್ಡದಾಗಿದೆ ಅಂತ. ಒಂದು ಬೌಲ್ಗೆ ಇದನ್ನು ತೆಗಿತಾ ಇದ್ದೀನಿ. ಈಗ ಅದೇ ತುಪ್ಪಕ್ಕೆ ಬಾಳೆಹಣ್ಣಿನ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನೊಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಪ್ಪ ಬೇಕಾದರೆ ನೀವು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಬಾಳೆಹಣ್ಣಿನ ಸ್ಮೆಲ್ ಹೋಗೋವರೆಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಪ್ಪ ಸ್ವಲ್ಪ ಮೇಲೆ ಬರುತ್ತೆ, ಅಲ್ಲಿವರೆಗೆ ಫ್ರೈ ಮಾಡ್ಕೊಂಡಾಯಿತು. ಮತ್ತು ಕಲರ್ ಕೂಡ ಚೇಂಜ್ ಆಗುತ್ತೆ. ಈಗ ನೀವಿಲ್ಲಿ ನೋಡ್ಬೋದು, ನೋಡಿ ಕಲರ್ ಚೇಂಜ್ ಆಗಿದೆ. ಹಾಗೆಯೇ ತುಪ್ಪ ಕೂಡ ಮೇಲೆ ಕಾಣ್ತಾ ಇದೆ. ಈಗ ಇದಕ್ಕೆ 2 ಕಪ್ನಷ್ಟು ನೀರು ಸೇರಿಸ್ತಾ ಇದ್ದೀನಿ. 1 ಕಪ್ ನಾನಿಲ್ಲಿ ರವೆ ತೊಗೊಂಡಿದ್ದೀನಿ. 1 ಕಪ್ ರವೆಗೆ 2 ಕಪ್ ನೀರು ಸೇರಿಸ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಕುದಿಬೇಕು. ಕೊನೆಗೆ ಇಲ್ಲಿ ಸ್ವಲ್ಪ ನಾನು ಕಲರ್ ಬದಲು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಆರೆಂಜ್ ಅಥವಾ ಯೆಲ್ಲೋ ಕಲರ್ ಹಾಕ್ಬೋದು. ನಾನು ಬಾಳೆಹಣ್ಣಿನ ಕೇಸರಿ ಬಾತ್ ಮಾಡೋದ್ರಿಂದ ನಾನಿಲ್ಲಿ ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ. ನಾನಿಲ್ಲಿ ರವೆಯನ್ನು ಸೇರಿಸ್ತಾ ಇದ್ದೀನಿ. ರವೆ ಸೇರಿಸುವಾಗ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ಳಿ, ಗಂಟಾಗದಂತೆ. ಈ ರೀತಿ ನಿಧಾನಕ್ಕೆ ಸೇರಿಸ್ತಾ ಹೋಗಿ. ಮೀಡಿಯಂ ಊರಿನಲ್ಲಿ ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಸ್ವಲ್ಪ ಇದು ಗಟ್ಟಿಯಾದಾಗ ಒಂದು 2 ನಿಮಿಷ ಮುಚ್ಚಳ ಮುಚ್ಚಿ ಲೋ ಫ್ಲೇಮ್ನಲ್ಲಿ ಇಡ್ತಾ ಇದ್ದೀನಿ. ಈಗ ನೋಡಿ ಮುಚ್ಚಳ ತೆಗಿತಾ ಇದ್ದೀನಿ. ಚೆನ್ನಾಗಿ ನೀರು ಎಳ್ಕೊಂಡು ಬೆಂದಿದೆ ರವೆಯೆಲ್ಲ. ಈಗ ಇದಕ್ಕೆ ನಾವು ಸಕ್ಕರೆಯನ್ನು ಸೇರಿಸ್ಕೊಳ್ಬೇಕು. ಸಕ್ಕರೆ ನಾನಿಲ್ಲಿ 1 ಕಪ್ನಷ್ಟು ಸೇರಿಸ್ತಾ ಇದ್ದೀನಿ. ರವೆ ಯಾವುದರಲ್ಲಿ ಹಾಕಿದ್ದೀನಿ ಅದೇ ಕಪ್ನಲ್ಲಿ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ನೀವು ಇನ್ನೂ ಕೂಡ ಸಿಹಿ ಜಾಸ್ತಿ ಬೇಕು ಅನಿಸಿದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಈಗ ನೀರೆಲ್ಲ ಬಿಟ್ಕೊಂಡಿದೆ ಸಕ್ಕರೆ. ಈಗ ನಾನು ಇದಕ್ಕೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕ ಸೌಟಲ್ಲಿ 1 ಸೌಟ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಗಂಟಾಗದಂತೆ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ ಆಪ್ಷನಲ್ಲು. ಕೇಸರಿ ಬಾತಿಗೆ ಎಷ್ಟು ತುಪ್ಪ ಹಾಕಿದರೂ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಈಗ ಇದು ಬೆಂದು ಗಟ್ಟಿಯಾಗ್ತಾ ಬರ್ತಾ ಇದೆ ನೋಡಿ. ಇಷ್ಟಾದರೆ ಸಾಕು. ಈ ಹಂತಕ್ಕೆ ನಾವು ಗ್ಯಾಸ್ ಆಫ್ ಮಾಡಬೇಕು. ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಹುರಿದಿರುವಂತಹ ಗೋಡಂಬಿ ದ್ರಾಕ್ಷಿಯನ್ನು ಸೇರಿಸ್ತಾ ಇದ್ದೀನಿ. ಈಗ ಜಸ್ಟ್ ಒಂದು ಮಿಕ್ಸ್ ಮಾಡಿದರೆ ಸಾಕು, ಬನಾನಾ ಕೇಸರಿ ಬಾತ್ ಘಮ ಘಮ ಅಂತ ರೆಡಿಯಾಗಿದೆ. ಓಕೆ ಫ್ರೆಂಡ್ಸ್, ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.